ಚುನಾವಣೆ ಅಂತ ಹೇಳಿದ್ರೆ ಬರೀ ನೋಟ್ ಕೊಟ್ರೆ ಸಾಲದು, ನಾಟಕ ಕೂಡ ಮಾಡಬೇಕು. ಜನರಿಗೆ ನೋಟಿಂದ ಖುಷಿ ಸಿಕ್ಕಿದ್ರೆ ನಾಟಕದಿಂದ ಪ್ರಚಾರ ಸಿಗುತ್ತೆ. ನೋಡಿ, ತೆಲಂಗಾಣ ಆಂಧ್ರಪ್ರದೇಶದಲ್ಲಿ ಚುನಾವಣೆ ಹತ್ತಿರವಾಗ್ತಿರುವ ಹಾಗೆ ಅಲ್ಲಿನ ಅಭ್ಯರ್ಥಿಗಳ ನಾಟಕ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಇದು ಒಂದು ಪುಟಾಣಿ ಬಾಲಕನಿಗೆ ಬಾವಿಯಿಂದ ನೀರನ್ನು ಸೇದಿ ಸ್ನಾನ ಮಾಡಿಸಿ ಅವನ ಮೈಯನ್ನು ಒರೆಸುವವರೆಗೂ ಕೂಡ ಅವನನ್ನು ನೋಡಿಕೊಳ್ಳುವಂಥ BJP ಏನು ಪ್ರಚಾರದ ವೈಖರಿ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದು ಪ್ರಚಾರವನ್ನು ಹೀಗೆ ಮಾಡಿದರೆ ಜನರ ಮನ ಮುಟ್ಟಬೋದು ಅಂತ ಇರ್ಬೋದೇನೋ. ಅಂದರೆ ಜನ ಕೂಡ ಪಾಪ ಇವತ್ತು ಈ ಥರದ MLA ಕ್ಯಾಂಡಿಡೇಟ್ ಬಂದುಬಿಟ್ಟು ನನ್ನ ಮಗನಿಗೆ ಸ್ನಾನ ಮಾಡಿಸಿದ್ರು ಅಂದರೆ ಭರ್ಜರಿ ಪ್ರಚಾರ ಬೇರೆ ಸಿಕ್ಕುತ್ತೆ. ಇನ್ನು ಜನರ ಮನಸ್ಸನ್ನು ಕೂಡ ಗೆಲ್ಲೋಕ್ಕೆ ಸಾಧ್ಯ ಆಗುತ್ತೆ. ಜನ ಪಾಪ ಈ ಥರದ ಇಷ್ಟು ಒಳ್ಳೆ ಮನುಷ್ಯನ ಅಂತ ನಂಬಿಕೊಂಡು ಫಸ್ಟು ಓಟ್ ಹಾಕ್ತಾರೆ. ಆಮೇಲೆ 5 ವರ್ಷದವರೆಗೂ ಗೊತ್ತಾಗುತ್ತೆ ಅವ್ರು ಕೆಲಸ ಮಾಡ್ತಾರೋ ಅಥವಾ ಇದೆಲ್ಲ ನಾಟಕನೋ ಅಂತ. ಬಟ್ ಈ ವ್ಯಕ್ತಿ ಬಗ್ಗೆ ಏನು ಗೊತ್ತಿಲ್ಲ. ಬಟ್ ಪ್ರಚಾರ ಮಾಡುವಾಗಂತೂ ಈ ಥರದ ಗಿಮಿಕ್ ಮಾಡಿರೋದು, ನಾಟಕ ಮಾಡಿರೋದು ಈಗ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಅಂದರೆ ಇದು ಅವ್ರ ಕನ್ಸರ್ನಿಂದ ಇದನ್ನೆಲ್ಲ ಮಾಡಬೇಕಾ ಅಂತ ಪ್ರಶ್ನೆಗಳು ವ್ಯಕ್ತ ಆಗ್ತಾ ಇದ್ದಾವೆ. ಅವ್ರ ಮಗು ಸ್ನಾನ ಅವ್ರು ಮಾಡಿಸ್ಕೊಳ್ಳಾರಪ್ಪ, ಬಾವಿಯಿಂದ ನೀರು ಸೇದಿ ಸ್ನಾನ ಮಾಡಿಸಿ ಮೈಯೆಲ್ಲ ಸೋಪ್ ಹಾಕಿ ತೊಳೆದು ಸ್ನಾನ ಮಾಡಿಸಿ ಟವಲ್ನಿಂದ ಅವ್ನ ಮೈಯನ್ನು ಒರೆಸೋವರೆಗೂ ಆ ಪುಟ್ಟ ಬಾಲಕಂದು ಅವನಿಗೆ ಈ ಥರದ ಪ್ರಚಾರಕ್ಕೋಸ್ಕರ ಶೋಗೋಸ್ಕರ ಇದೆಲ್ಲ ಮಾಡ್ತಾರಲ್ಲಪ್ಪ ಅಂಥೇಳಿ ಈಗೆಲ್ಲ ನಗೆ ಪಾಟ್ಲಿಗೀಡಾಗಿದೆ. ಎಲ್ಲರೂ ಕೂಡ ಪ್ರಚಾರನ ಹೀಗೂ ಮಾಡಬೇಕಾ, ಈ ಡ್ರಾಮಾಗಳು ಕೂಡ ಮಾಡಬೇಕಾ ಅಂತ ಕೇಳ್ತಾ ಇದ್ದಾರೆ. ಓಟಿಗೋಸ್ಕರ ಇದೆಲ್ಲ ಮಾಡೇ ಮಾಡ್ತಾರೆ ಅಲ್ವಾ? ಕಾರ್ ಗುಟ್ಟು